ಹಲೋ ಕರ್ನಾಟಕ ಸ್ಲೈಡ್ ಕನ್ನಡಕ್ಕೆ ಸ್ವಾಗತ ರಿಲಯನ್ಸ್ ಜಿಯೋ ಅವರು ಅವರ ಕಸ್ಟಮರ್ಸ್ ಬೇರೆ ಎಲ್ಲೂ ಡೈವರ್ಟ್ ಆಗದಂಗೆ ಸುಮಾರಷ್ಟು ಕ್ಯಾಶ್ ಬ್ಯಾಕ್ ಆಫರ್ಸ್ ನ ಕೊಟ್ಟು ಅವರ ಕಸ್ಟಮರ್ ನೆಟ್ವರ್ಕ್ ಸ್ವಿಚ್ ಆಗದಂಗೆ ನೋಡ್ಕೋತಾ ಇದ್ದಾರೆ ಸೊ ಅದೇ ತರ ದೀಪಾವಳಿ ಆಫರ್ ಅಂತ ಹೇಳಿ ಟೋಟಲ್ ತ್ರೀ ನೈಂಟಿ ನೈನ್ ನೀವ್ ಏನ್ ರೀಚಾರ್ಜ್ ಮಾಡ್ತಿರೋ ಅಷ್ಟಕ್ಕಷ್ಟು ಕ್ಯಾಶ್ ಬ್ಯಾಕ್ ಕೊಡ್ತೀವಿ ವೌಚರ್ಸ್ ಗಳ ಮುಖಾಂತರವಾಗಿ ಅಂತ ಹೇಳಿದ್ರು ಆಲ್ಮೋಸ್ಟ್ ಆ ಆಫರ್ ಕೂಡ ಕ್ಲೋಸ್ ಆಯ್ತು ಸೊ ಇವಾಗ ನೆಕ್ಸ್ಟ್ ಸೀರೀಸ್ ಸೊ ಈಗ ಇವರ ಆಫರ್ ಪ್ರಕಾರ ನೀವು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಎರಡು ಸಾವಿರದ ಐನೂರ ಕ್ಯಾಶ್ ಬ್ಯಾಕ್ ಬರುತ್ತಂತೆ ಸೊ ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ಥರ ಈ ವಿಡಿಯೋದಲ್ಲೂ ಹೇಳ್ತೀನಿ ಎಲ್ಲರೂ ಮಾಡ್ತಿರೋದು ಬಿಸ್ನೆಸ್ ಯಾರು ನಿಮಗೆ ಏನು ಫ್ರೀ ಆಗಿ ಕೊಡೋದಿಲ್ಲ ಎರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತಾ ಇದಾರೆ ಅಂದ್ರೆ ಸ್ಟಾರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ನೀವು ಮೇಜರ್ ತಿಳ್ಕೊಬೇಕಾಗಿರುವಂತದ್ದು ಏನು ಅಂತಂದ್ರೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಅದರಿಂದ ನನಗೆ ಎಷ್ಟು ಲಾಭ ರೀಚಾರ್ಜ್ ಮಾಡಿಸೋಕ್ಕಿಂತ ಮುಂಚೆ ಒಂದು ತಿಳ್ಕೊಳ್ಳಿ ನಿಮ್ಮ ಏರಿಯಾದಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗ್ತಾ ಇದೆಯಾ ಸ್ಪೀಡ್ ಚೆನ್ನಾಗಿದ್ಯಾ ಹಂಡ್ರೆಡ್ ಪರ್ಸೆಂಟ್ ನೀವು ಜಿಯೋನೇ ಕಂಟಿನ್ಯೂ ಮಾಡ್ಬೋದು ಜಿಯೋದಲ್ಲಿ ನಾರ್ಮಲ್ ಫೀಚರ್ಸ್ ಅಲ್ಲದೆ ಇವನ್ ನಿಮಗೆ ಜಿಯೋ ಟಿವಿ ಆಗಿರ್ಬೋದು ಜಿಯೋ ಮ್ಯೂಸಿಕ್ ಜಿಯೋ ಸೆಕ್ಯೂರಿಟಿ ಆಪ್ ಆ ಥರ ಸುಮಾರಷ್ಟು ಫೀಚರ್ಸ್ ನಿಮಗೆ ನಿಮ್ಗೆ ಸಪೋರ್ಟ್ ಮಾಡುವಂಥದ್ದು ಸೊ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಜಿಯೋ ಇಸ್ ಸಮ್ ವಾಟ್ ಬೆಟರ್ ಒನ್ ಇವತ್ತಿನ ಟಾಪಿಕ್ ಬರೋಣ ಆಕ್ಚುಲ್ ಈ ಆಫರ್ ನ ನೀವು ತಗೋಬೇಕು ಅಂತಂದ್ರೆ ನವೆಂಬರ್ ಟೆನ್ ಇಂದ ನವೆಂಬರ್ ಟ್ವೆಂಟಿ ಫಿಫ್ತ್ ಒಳಗಡೆ ರೀಚಾರ್ಜ್ ಮಾಡಿಸಬೇಕು ಜಸ್ಟ್ ತ್ರೀ ನೈಂಟಿ ನೈನ್ ರುಪೀಸ್ ಗೆ ಮಾತ್ರ ಈ ಆಫರ್ ಕೊಟ್ಟಿದ್ದಾರೆ ಬೇರೆ ಯಾವುದೇ ತರಹದ ಗೆ ಈ ಆಫರ್ ಇಲ್ಲ ಸೊ ಯಾವ್ದು ಆಫರ್ ಈ ಕಂಪ್ಲೀಟ್ ಆಗಿ ಚೆಕ್ ಮಾಡೋಣ ಬನ್ನಿ ಓಕೆ ಈಗ ನೀವು ರೀಚಾರ್ಜ್ ಮಾಡಿಸ್ಬೇಕಾಗಿರೋದು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಈ ಆಫರ್ ಇರೋದು ಜಸ್ಟ್ ಈ ಒಂದು ಪ್ಲಾನ್ಗೆ ಮಾತ್ರ ಸೊ ನೀವು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಜಿಯೋ ಆಪ್ ಮುಖಾಂತರ ಮಾಡಿದ್ರೆ ವೌಚರ್ಸ್ ಗಳ ಮುಖಾಂತರವಾಗಿ ಅದೇ ಆ್ಯಪ್ ಅಲ್ಲಿ ನಾನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದ್ ಕೂತ್ಕೊಳುತ್ತೆ ಸೊ ಅದು ನಾನ್ನೂರು ರೂಪಾಯಿನೂ ಐವತ್ತೈವತ್ತು ರೂಪಾಯಿ ವೌಚರ್ ಕಾರ್ಡ್ಗಳು ಎಂಟಿರುತ್ತೆ ಸೊ ಒಟ್ಟಾರೆ ನಾನೂರು ರೂಪಾಯಿ ಆಯ್ತು ಸೊ ನೆಕ್ಸ್ಟ್ ಎ ಜಿಯೋ ಅನ್ನೋ ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ಮುಖಾಂತರ ನೀವೇನಾದ್ರೂ ಶಾಪಿಂಗ್ ಮಾಡ್ತಾ ಇದ್ರೆ ಅದರಲ್ಲಿ ನೀವು ಸಾವಿರದ ಎಂಟುನೂರು ರೂಪಾಯಿಗಿಂತ ಜಾಸ್ತಿ ಶಾಪಿಂಗ್ ಮಾಡಿದ್ರೆ ನಿಮ್ಗೆ ಸೊ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಯ ವೌಚರ್ ಕಾರ್ಡ್ ನೀವು ಅಲ್ಲಿ ಅಪ್ಲೈ ಮಾಡಬಹುದು ಸೊ ನೆಕ್ಸ್ಟ್ ಸೊ ರಿಲಯನ್ಸ್ ಟ್ರೆಂಡ್ ವೆಬ್ಸೈಟ್ ಇಂದ ನೀವೇನಾದ್ರೂ ಶಾಪಿಂಗ್ ಮಾಡಿದ್ರೆ ಅಲ್ಲಿ ನೀವು ಎರಡು ಸಾವಿರ ರೂಪಾಯಿಗಿಂತ ಜಾಸ್ತಿ ಶಾಪಿಂಗ್ ಮಾಡಿದ್ರೆ ಫ್ಲಾಟ್ ಫೈವ್ ಹಂಡ್ರೆಡ್ ರುಪೀಸ್ ಡೈರೆಕ್ಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ನೆಕ್ಸ್ಟ್ ರಿಲಯನ್ಸ್ ನವರು ಯಾತ್ರಾ ಡಾಟ್ ಕಾಮ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ ಆದ ಕಾರಣದಿಂದಾಗಿ ಇವನ್ ನಿಮ್ಗೆ ಯಾತ್ರಾ ಡಾಟ್ ಕಾಮ್ ಇಂದನು ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ನೀವೇನಾದ್ರೂ ರೌಂಡ್ ಟ್ರಿಪ್ ಬುಕ್ ಮಾಡಿದ್ರೆ ಅಂತಂದ್ರೆ ಸಾವಿರ ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ನೀವೇನಾದ್ರೂ ಒನ್ ವೇ ಟ್ರಿಪ್ ಅಥವಾ ಒನ್ ವೇ ಫ್ಲೈಟ್ ನ ನೀವೇನಾದ್ರು ಬುಕ್ ಮಾಡಿದ್ರೆ ಅಂತಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಇಷ್ಟೇ ಅಲ್ಲದೆ ಇವನ್ ಈ ವ್ಯಾಲೆಟ್ ಗಳಿಂದ ನೀವೇನಾದ್ರೂ ರೀಚಾರ್ಜ್ ಮಾಡಿಸಿದ್ರೆ ಅಲ್ಲಿಂದ ನಿಮ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಮೊಬಿಕ್ವಿಕ್ ಇಲ್ಲಿ ಹೈಯೆಸ್ಟ್ ಕ್ಯಾಶ್ ಬ್ಯಾಕ್ ಇದೆ ಅದು ಒನ್ ಫಾರ್ಟಿ ನೈನ್ ರುಪೀಸ್ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಮತ್ತೆ ಏನಾದ್ರು ರೀಚಾರ್ಜ್ ಮಾಡಿಸಿದ್ರೆ ಹೊಸ ಕಸ್ಟಮರ್ ಏನಾದ್ರು ಬಂದ್ರು ಅಂದ್ರೆ ಮುನ್ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಇರುತ್ತೆ ಓಕೆನಾ ಸೊ ಟೋಟಲ್ ಕ್ಯಾಶ್ ಬ್ಯಾಕ್ ಎಷ್ಟಾಯ್ತು ಅನ್ನೋದನ್ನ ಬನ್ನಿ ಚೆಕ್ ಮಾಡೋಣ ಸೊ ಅವ್ರ ಲೆಕ್ಕದ ಪ್ರಕಾರ ನಿಮಗೆ ಎರಡ್ ಸಾವಿರದ ಐನೂರ ಕ್ಯಾಶ್ ಬ್ಯಾಕ್ ಬರಬೇಕು ಬಟ್ ನಮ್ ಲೆಕ್ಕದ ಪ್ರಕಾರ ಅಷ್ಟೊಂದೆಲ್ಲ ಬರೋದಿಲ್ಲ ಇಲ್ಲಿ ಕೆಲವು ಕಾಂಟ್ರಾಡಿಕ್ಟರಿ ಆಫರ್ ಇರುತ್ತೆ ಅಂದ್ರೆ ಹೊಸದಾಗಿ ನೀವು ರಿಲಯನ್ಸ್ ಜಿಯೋಗೆ ಆಡ್ ಆದ್ರೆ ಇಷ್ಟು ಕ್ಯಾಶ್ ಬ್ಯಾಕ್ ಬರುತ್ತೆ ಎಕ್ಸಿಸ್ಟಿಂಗ್ ಕಸ್ಟಮರ್ ರೀಚಾರ್ಜ್ ಮಾಡಿಸಿದ್ರೆ ಇಷ್ಟ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಸೊ ಅವರೆಲ್ಲ ಅಮೌಂಟ್ ಅಮೌಂಟ್ಗಳನ್ನ ಲೆಕ್ಕ ಹಾಕೊಂಡು ಅಷ್ಟು ತೋರಿಸಿರ್ತಾರೆ ಇದರಲ್ಲೂ ಒಂದು ಕಾಂಟ್ರಾಡಿಕ್ಟ್ ಆಪ್ಷನ್ ಇದೆ ಏನು ಅಂತಂದ್ರೆ ಈ ವ್ಯಾಲೆಟ್ ಗಳ ಮುಖಾಂತರ ನೀವೇನಾದ್ರೂ ರೀಚಾರ್ಜ್ ಮಾಡಿಸಿದ್ರು ಅಂದ್ರೆ ವಿಕಿಲಿ ಹೈಯೆಸ್ಟ್ ಕ್ಯಾಶ್ ಬ್ಯಾಕ್ ಇದೆ ಅದು ನೂರ ನಲವತ್ತೊಂಬತ್ತು ರೂಪಾಯಿ ಈ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ರಿಲಯನ್ಸ್ ಜಿಯೋ ಫೋರ್ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಏನ್ ಬರುತ್ತೆ ಅದು ಬರೋದಿಲ್ಲ ಸೊ ಈ ಐವತ್ತೈವತ್ತು ರೂಪಾಯಿ ಫುಲ್ ಫೋರ್ ಹಂಡ್ರೆಡ್ ರುಪೀಸ್ ಜಿಯೋ ಇಂದ ನಿಮ್ಗೆ ಕ್ಯಾಶ್ ಬ್ಯಾಕ್ ಬೇಕು ಅಂತಂದ್ರೆ ರಿಲಯನ್ಸ್ ಜಿಯೋ ಅವರ ಅಪ್ಲಿಕೇಶನ್ ಮುಖಾಂತರನೇ ಹೋಗಿ ನೀವು ರೀಚಾರ್ಜ್ ಮಾಡ್ಬೇಕಾಗುತ್ತೆ ರೀಚಾರ್ಜ್ ಮಾಡಿದ್ರೆ ಮಾತ್ರ ನಿಮ್ಗೆ ಐವತ್ತೈವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಸೊ ಜನ ನಿಮ್ಗೆ ಇಷ್ಟೇ ಹೇಳ್ತಾರೆ ಇದಕ್ಕಿನ್ನ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ ಏನ್ ಗೊತ್ತಾ ಸೊ ಇವ್ರು ಕೊಡುವಂತಹ ಎರಡೂವರೆ ಸಾವಿರ ರೂಪಾಯಿ ಡಿಸ್ಕೌಂಟ್ ನ ನೀವು ಫುಲ್ ಎಫಿಷಿಯಂಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತಂದ್ರೆ ನೀವು ಎಷ್ಟು ಖರ್ಚು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಸೊ ಅದನ್ನ ನಾವು ಇವಾಗ ಚೆಕ್ ಮಾಡೋಣ ಸೊ ಇವಾಗ ನೀವು ಜಿಯೋ ಅಪ್ಲಿಕೇಶನ್ ಇಂದ ರೀಚಾರ್ಜ್ ಮಾಡಿಸಿದೀರಾ ಅಂತ ಅನ್ಕೊಳ್ಳಿ ಸೊ ನಿಮ್ಗೆ ತ್ರೀ ನೈಂಟಿ ನೈನ್ ರುಪೀಸ್ ರೀಚಾರ್ಜ್ ಮಾಡಿಸಿದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಬಂತು ಓ ತ್ರೀ ನೈಂಟಿ ನೈನ್ ಪ್ಲಸ್ ಒನ್ ಫೋರ್ ಹಂಡ್ರೆಡ್ ರುಪೀಸ್ ಸರಿನಾ ಒಂದು ರೂಪಾಯಿ ಜಾಸ್ತಿ ಕೊಡು ನಾನ್ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ನಿಮ್ಗೆ ಕೊಟ್ಟಿದ್ದಾರೆ ಸೊ ಆ ನಾನ್ನೂರು ರೂಪಾಯಿ ನೀವು ಕ್ಯಾಶ್ ಬ್ಯಾಕ್ ನ ಯಾವ ತರ ತಗೋಬೇಕು ಅಂತಂದ್ರೆ ನೆಕ್ಸ್ಟ್ ಟೈಮ್ ನೀವು ಪ್ರತಿ ಸತಿ ರೀಚಾರ್ಜ್ ಮಾಡಿದಾಗ ಅದರಲ್ಲಿ ಐವತ್ತು ರೂಪಾಯಿ ಕಮ್ಮಿ ಆಗುತ್ತೆ ಯಾಕಂದ್ರೆ ಒಂದು ವೌಚರ್ ಕೋಡ್ ಕೊಟ್ಟಿರ್ತಾರೆ ಆ ವೌಚರ್ ಕೋಡ್ ಒಂದು ರಿಚಾರ್ಜ್ ಗೆ ಒಂದೇ ಸತಿ ಅಪ್ಲೈ ಮಾಡಕ್ ಆಗೋದು ಸೊ ತರ ಅವ್ರು ಕೊಟ್ಟಿರುವಂತ ಎಲ್ಲಾ ವೌಚರ್ ಎಂಟು ವೌಚರ್ ಕೋಡ್ಗಳ್ನ ನೀವು ಎಫಿಶಿಯಂಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತಂದ್ರೆ ಎಂಟು ಸತಿ ನೀವು ಜಿಯೋಗೆ ರೀಚಾರ್ಜ್ ಮಾಡಬೇಕು ಆ ಪ್ರೊಮೋ ಕೋಡ್ ಆಗಿರ್ಬೋದು ಆ ವೋಚರ್ ಕೋಡ್ನ ನೀವು ಬೇರೆ ಎಲ್ಲೂ ಯೂಸ್ ಮಾಡೋಕ್ಕಾಗೋದಿಲ್ಲ ಸೊ ಒಟ್ಟಾರೆ ಆ ಎಂಟು ವೌಚರ್ ಕೋಡ್ ಯೂಸ್ ಮಾಡೋ ಅಷ್ಟೊತ್ತಿಗೆ ನೀವು ಜಿಯೋಗೆ ಎಷ್ಟು ರಿಚಾರ್ಜ್ ಮಾಡಿಸಿರ್ತೀರಾ ಅಂದ್ರೆ ಮೂರು ಸಾವಿರದ ನೂರ ತೊಂಬತ್ತೆರಡು ರೂಪಾಯಿ ರಿಚಾರ್ಜ್ ಮಾಡಿರ್ತೀರ ನೆಕ್ಸ್ಟ್ ಬನ್ನಿ ಸೊ ಎ ಜಿಯೋ ಡಾಟ್ ಕಾಮ್ ಅಲ್ಲಿ ನೀವು ಸಾವಿರದ ಎಂಟುನೂರು ರೂಪಾಯಿ ಖರ್ಚು ಮಾಡಬೇಕು ಸೊ ಒಂದ್ಸತಿ ಹೋದ್ರೆ ಅಲ್ಲಿ ಚೂರು ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಹೋಗುತ್ತೆ ಸಾವಿರದ ಎಂಟುನೂರು ರೂಪಾಯಿಗಿಂತ ಜಾಸ್ತಿ ನೀವು ಅಲ್ಲೇನಾದ್ರೂ ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ ಸೊ ನೆಕ್ಸ್ಟ್ ರಿಲಯನ್ಸ್ ಟ್ರೆಂಡ್ಸ್ ಇಲ್ಲಿ ಬಟ್ಟೆ ಎಲ್ಲಾ ಬೇಜಾನ್ ಸಿಗುತ್ತೆ ಸೊ ರಿಲಯನ್ಸ್ ಟ್ರೆಂಡ್ ಅಲ್ಲಿ ನೀವು ತಿರ್ಗಾ ಎರಡ್ ಸಾವಿರ ರೂಪಾಯಿಗಿಂತ ಜಾಸ್ತಿ ಖರ್ಚು ಮಾಡಿದ್ರೆ ಮಾತ್ರ ನಿಮಗೆ ಐನೂರು ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಬಟ್ಟೆ ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ಲಾಭ ಇರುತ್ತೆ ಬರುತ್ತೆ ಬಿಡಿ ಸೊ ನೆಕ್ಸ್ಟ್ ಯಾತ್ರಾ ಡಾಟ್ ಕಾಮ್ ಜೊತೆ ಅವರು ಅಪ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ಒನ್ ವೇ ಫ್ಲೈಟ್ ಅಲ್ಲಿ ನೀವೇನಾದ್ರೂ ಹೋದ್ರೆ ಈ ಇವ್ರು ಕೊಡುವಂತಹ ವೋಚರ್ ಕೋಡ್ ನ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತಂದ್ರೆ ಐನೂರು ರೂಪಾಯಿ ಡಿಸ್ಕೌಂಟು ರೌಂಡ್ ಟ್ರಿಪ್ ಮಾಡಿದ್ರೆ ಸಾವಿರ ರೂಪಾಯಿ ಸೊ ಮಿನಿಮಮ್ ಫ್ಲೈಟ್ ಇವಾಗ ನಾವು ಬೆಂಗಳೂರಿಗಿಂದ ಚೆನ್ನೈ ತಗೊಂಡ್ರೇನೆ ಅಂದಾಜು ಕಾಸ್ಟ್ ಮೂರು ಸಾವಿರ ಇದೆ ಯಾತ್ರಾ ಡಾಟ್ ಕಾಮ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಸೊ ಸರಾಸರಿ ಅಂದಾಜು ಕಾಸ್ಟ್ ತಗೋಣ ಸೊ ಅಂದಾಜು ಕಾಸ್ಟ್ ಮೂರು ಸಾವಿರ ಇದೆ ಸೊ ಮೂರು ಸಾವಿರ ಒಟ್ಟಾರೆ ಅವರು ಕೊಡುವಂತಹ ಎರಡು ಸಾವಿರದ ಆರ್ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ನ ನೀವು ಎಫಿಶಿಯಂಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತಂದ್ರೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿರಬೇಕು ನೋಡಿ ಇದನ್ನ ಹೇಳೋದು ಬಿಸ್ನೆಸ್ ಟ್ರಿಕ್ಸ್ ಅಂತ ಸೊ ಆದಷ್ಟು ನೀವು ಬುದ್ಧಿವಂತರಾಗಿ ಯಾರು ನಿಮ್ಗೆ ಬಿಟ್ಟಿಯಾಗ ಹಣ ಕೊಡೋದಿಲ್ಲ ಪ್ರತಿ ವಿಡಿಯೋದಲ್ಲೂ ನಾನು ಇದನ್ನ ಹೇಳ್ತೀನಿ ಎಲ್ಲರೂ ಮಾಡ್ತಿರೋದು ಬಿಸ್ನೆಸ್ ಬಿಸ್ನೆಸ್ ಅಲ್ಲಿ ಲಾಭ ತರೋದಕ್ಕೋಸ್ಕರನೇ ಎಲ್ಲಾನು ಮಾಡ್ತಾ ಇರ್ತಾರೆ ಸೊ ಎನಿವೆ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಇನ್ನೂ ಇದೇ ತರ ಸುಮಾರು ವಿಡಿಯೋ ಜೊತೆ ನಾನು ವಾಪಸ್ ಬರ್ತೀನಿ ಸೊ ಆ ವಾಪಸ್ ಬರೋ ವಿಡಿಯೋಸ್ ಎಲ್ಲ ನೀವು ನೋಡಬೇಕು ಅಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪಕ್ಕಿಕ್ಕ ಬೆಲ್ಲೈಕಾನ್ ಇದೆ ಬೆಲ್ಲೈಕಾನ್ ನ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಥವಾ ಡೆಸ್ಟಾಪ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಎನಿವೇ ಥ್ಯಾಂಕ್ ಯು ಫ್ರೆಂಡ್ಸ್